ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಇವತ್ತು ನೋಡಿ ಫ್ರೆಂಡ್ಸ್, ನಾನು ಸೌತೆಕಾಯಿ ಸಾಂಬಾರ್ ರೆಸಿಪಿ ತೊಗೊಂಬಂದಿದ್ದೀನಿ ನಿಮಗೋಸ್ಕರ. ಈ ಸೌತೆಕಾಯಿ ಸಾಂಬಾರ್ ಸೂಪರಾಗಿ ಟೇಸ್ಟಿಯಾದ ಸೌತೆಕಾಯಿ ಸಾಂಬಾರ್ ಯಾವ ರೀತಿ ಮಾಡ್ಕೋಬೇಕಂತ ನಿಮಗೂ ಕೂಡ ತೋರಿಸ್ತೀನಿ. ಸಿಂಪಲ್ಲಾಗಿ ಯಾವ ರೀತಿ ಮಾಡ್ತೀನಿ ಬನ್ನಿ, ಹೋಗಿ ನೋಡ್ಕೊಂಡು ಬರೋಣ. ಈಗ ನೋಡಿ, ಈ ಕಡೆ ನಾನೊಂದು ಎರಡು ಸೌತೆಕಾಯಿ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳ್ಕೊಂಡಿರೋ ಸೌತೆಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಬಟ್ಲಷ್ಟು ತೊಗರಿಬೇಳೆ ಕೂಡ ತೊಗೊಂಡಿದ್ದೀನಿ. ಈಗೇನು ಮಾಡ್ತೀನಿ ಅಂದರೆ, ನಾನು ಸೌತೆಕಾಯಿ ಚೆನ್ನಾಗಿ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಪೀಸ್ವಾಗಿ ಕಟ್ ಮಾಡ್ಕೋತೀನಿ. ಈಗ ನಾನು ಬೇಳೆ ಒಳಗಡೆ ಕುದಿಯೋಕೆ ಹಾಕ್ತೀನಲ್ಲ, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ದೊಡ್ಡ ಪೀಸೇ ಇರಬೇಕು. ಇಲ್ಲದಿದ್ದರೆ ಸಣ್ಣ ಪೀಸ್ ಇದ್ರೆ ಕುದ್ದು ಒಂಥರ ರಾಡಿ ರಾಡಿ ಆಗುತ್ತೆ. ಸ್ವಲ್ಪ ಅದು ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಈಗ ನಾನು ಈ ರೀತಿ ದೊಡ್ಡ ದೊಡ್ಡ ಪೀಸಾಗಿ ಒಳಗಡೆ ಕಟ್ ಮಾಡ್ಕೋತಾ ಇದ್ದೀನಿ. ಒಂದರೊಳಗಡೆ ನಾಲ್ಕು ಪೀಸ್ ಮಾಡಿದ್ರೆ ಸಾಕು ಈಗ ರೌಂಡಲ್ಲಿರೋ. ಈಗ ಈ ಕಡೆ ತೊಗರಿಬೇಳೆ ಕೂಡ ತೊಳ್ಕೊಂಡಿದ್ದೀನಿ, ಈ ಕಡೆ ಸೌತೆಕಾಯಿ ಕೂಡ ಕಟ್ ಮಾಡ್ಕೊಂಡು ಮತ್ತೆ ತೊಳ್ಕೊಂಡಿದ್ದೀನಿ ಅದನ್ನು ಕೂಡ. ಹಾಗೆ ಬೇಳೆ ಮತ್ತು ಸೌತೆಕಾಯಿ ಎರಡೂ ಕೂಡ ಕುಕ್ಕರ್ ಒಳಗಡೆ ಹಾಕ್ಕೊಂಡಿದ್ದೀನಲ್ಲ, ಹಾಗೆ ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ ನೋಡಿ. ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅದರೊಳಗಡೆ ನಾನು ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವು ಇಷ್ಟನ್ನು ಕೂಡ ಹಾಕ್ಕೊಂಡು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ವಿಸಲ್ ತೆಗಿತೀನಿ ನೋಡಿ. ಇನ್ನೊಂದು ಮೂರು ವಿಸಲ್ ಆದಮೇಲೆ ನಿಮ್ಗೆ ಯಾವ ರೀತಿ ಬೇಳೆ ಕುದ್ದಿದೆ ಅಂತ ನಿಮ್ಮನ್ನು ಕೂಡ ತೋರಿಸ್ತೀನಿ. ಈ ಕಡೆ ಫ್ರೆಂಡ್ಸ್, ಬೇಳೆನೂ ಕೂಡ ಚೆನ್ನಾಗಿ ಕುದ್ದಿದೆ ನೋಡಿ, ಎಷ್ಟು ಚೆನ್ನಾಗಿ ಸೌತೆಕಾಯಿ ಕೂಡ ಕುದ್ದು ಮೇಲುಗಡೆ ಬಂದಿದೆ ಅಲ್ಲ. ಈಗ ಅದಕ್ಕೆ ಒಗ್ಗರಣೆ ಮಾಡೋಕ್ಕೂ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಕೊತ್ತಂಬರಿ ಕೂಡ ತೊಗೊಂಡಿದ್ದೀನಿ. ಈಗ ಫಸ್ಟಿಗೆ ಏನು ಮಾಡ್ತೀನಪ್ಪ ಅಂದರೆ, ಬೇಳೆ ಕುದ್ದಿರೋದಿದೆಯಲ್ಲ ಈಗ ಮೇಲೆ ಎಲ್ಲ ಸೌತೆಕಾಯಿ ಚೆನ್ನಾಗಿ ಕುದ್ದು ಮೇಲೆ ಬಂದಿದೆಯಲ್ಲ, ಆ ಸೌತೆಕಾಯಿ ಎಲ್ಲನ ಒಂದು ತಟ್ಟೆ ಒಳಗಡೆ ತೆಗೆದಿಟ್ಕೊಳ್ತೀನಿ ನೋಡಿ. ಯಾಕಪ್ಪ ಈಗ ಮಾಡ್ತಿದ್ದೇನೆ ಅಂತಂದರೆ, ನಾನು ಸೌತೆಕಾಯಿ ಯಾವಾಗಲೂ ಕುದ್ದಿರುತ್ತಲ್ಲ ಚೆನ್ನಾಗಿ, ಅದು ಮತ್ತೆ ಅದರೊಳಗಡೆ ಚೆನ್ನಾಗಿ ಬೇಳೆ ಎಲ್ಲ ಮೆತ್ತಗೆ ಮಾಡ್ಕೋದ್ರೆ ಸ್ವಲ್ಪ ಸೌತೆಕಾಯಿ ಎಲ್ಲ ಚೆನ್ನಾಗಿ ಅದರೊಳಗಡೆ ಮ್ಯಾಶ್ ಆಗುತ್ತೆ. ಆ ರೀತಿ ಮ್ಯಾಶ್ ಮಾಡ್ಕೊಳ್ಳೋದು ಬೇಡ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಸೌತೆಕಾಯಿ ಮೇಲೆ ಎಲ್ಲ ಬಂದಿದೆಲ್ಲ ಅದೊಂದು ತಟ್ಟೆ ಒಳಗಡೆ ತೆಗೆದಿಟ್ಕೊಳ್ತೀನಿ. ಫಸ್ಟಿಗೆ ನಾನು ಬೇಳೆ ಎಲ್ಲ ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಬೇಳೆ ಎಲ್ಲ ಒಗ್ಗರಣೆ ಹಾಕಿದ್ಮೇಲೆ ನಾನು ಆಮೇಲೆ ಚೆನ್ನಾಗಿ ಸೌತೆಕಾಯಿ ಆಮೇಲೂ ಕೂಡ ಹಾಕ್ಕೋಬೋದು, ಇಲ್ಲದಿದ್ದರೆ ಸ್ವಲ್ಪ ಬೇಳೆ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಮೇಲೂ ಕೂಡ ಹಾಕ್ಕೋಬೋದು. ಅದಕ್ಕೋಸ್ಕರ ನಾನು ಫಸ್ಟಿಗೆ ಏನು ಮಾಡ್ತೀನಪ್ಪ ಅಂದರೆ, ಈ ರೀತಿಯೆಲ್ಲ ಸೌತೆಕಾಯಿ ಒಂದು ತಟ್ಟೆ ಒಳಗಡೆ ತೆಗಿತಾ ಇದ್ದೀನಿ. ಅದು ಒಂಥರ ಸೌತೆಕಾಯಿ ತಿನ್ನೋಕೆ ಒಂಥರ ಚೆನ್ನಾಗಿ ಟೇಸ್ಟ್ ಕೊಡುತ್ತಲ್ಲ, ಅದಕ್ಕೋಸ್ಕರನೇ ಇದೇ ರೀತಿ ಮಾಡೋದು. ಇಲ್ಲಪ್ಪ ಅಂದರೆ ಬೇಳೆ ಒಳಗಡೆ ಮಿಕ್ಸ್ ಮಾಡಿಕೊಂಡು ಅದೇ ರೀತಿ ಸ್ಪೂನಿಂದ ನೀವು ಚೆನ್ನಾಗಿ ಮ್ಯಾಶ್ ಮಾಡ್ಕೋತಂದ್ರೆ ಮ್ಯಾಶ್ನೂ ಕೂಡ ಮಾಡ್ಕೋಬೋದು. ನಾನು ಆ ರೀತಿ ಮಾಡೋದಿಲ್ಲ, ನಾನು ಇದೇ ರೀತಿ ಮಾಡೋದು ಯಾವಾಗಲೂ ಕೂಡ ಸೌತೆಕಾಯಿ ಸಾಂಬಾರ್. ಈ ರೀತಿ ಕೂಡ ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ ನೋಡಿ, ನಾನು ಸೌತೆಕಾಯಿ ಎಲ್ಲ ಪೂರ್ತಿ ಎಲ್ಲ ತೆಗೆದಿದ್ದೀನಿ, ಅಲ್ಲೋ ಎಲ್ಲೋ ಸ್ವಲ್ಪ ಇದೆ. ಈಗ ನಾನು ಇದರೊಳಗಡೆ ಏನೇನು ಹಾಕ್ಕೊಳ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಈ ಕಡೆ ನೋಡಿ, ನಮ್ಮ ಬೇಳೆ ರಗಡಿಸ್ಕೊಳ್ಳೋಕ್ಕೆ ನಾನು ರವಿಗೆ ತೊಗೊಂಡಿದ್ದೀನಿ. ಅದೇ ರೀತಿ ಬೇಳೆ ಎಲ್ಲ ರಗಡಿಸ್ಕೊಳ್ತೀನಿ, ಪೂರ್ತಿ ನುಣ್ಣಗೆ ರಗಡಿಸ್ಕೊಳ್ತೀನಿ. ಅದರೊಳಗಡೆ ಏನು ಹಾಕ್ಕೊಳ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ನೋಡಿ. ಇನ್ನು ಸ್ವಲ್ಪ ಅರಶಿನ, ಹಾಗೆ ಕೆಂಪು ಖಾರ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿಕೊಂಡು. ನೋಡಿದ್ರಲ್ಲ, ನಾನು ಖಾರನೂ ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಕ್ಕದಂಗೆ ಖಾರ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ರವಿಗಿನಿಂದ ಚೆನ್ನಾಗಿ ರಗಡಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ. ಈಗೇನು ಮಾಡ್ತೀನಿ ಅಂದರೆ, ನಾನು ಸೈಡಲ್ಲಿ ತೆಗೆದಿಟ್ಕೊಂಡಿರೋ ಸೌತೆಕಾಯಿ ಇದೆಯಲ್ಲ ಅದನ್ನು ಕೂಡ ಇದರೊಳಗಡೆ ಹಾಕ್ಕೊಳ್ತೀನಿ ನೋಡಿ. ಪೂರ್ತಿ ಎಲ್ಲನೂ ಕೂಡ ಅಷ್ಟನ್ನು ಕೂಡ ಹಾಕ್ಕೊಂಡು ಒಂದು ಸರ್ತಿ ಇನ್ನೊಂದು ಸರ್ತಿ ಅದರಿಂದ ಚೆನ್ನಾಗಿ ರಗಡಿಸ್ಕೊಳ್ತೀನಿ. ಇದೀಗ ರೆಡಿ ಆಯಿತು. ಇದಕ್ಕೆ ನಾನು ಒಗ್ಗರಣೆ ಯಾವ ರೀತಿ ಮಾಡ್ತೀನಂತ ತೋರಿಸ್ತೀನಿ ನೋಡಿ. ಈಗ ನೋಡಿ, ಈ ಕಡೆ ಒಗ್ಗರಣೆ ಮಾಡೋಕ್ಕೆ ಒಂದು ಸ್ಪೂನ್ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಯಾವ ರೀತಿ ಮಾಡ್ಕೋಬೇಕಂತ ಅದರೊಳಗಡೆ ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ. ಇದು ಒಂಥರ ಒಗ್ಗರಣೆ ಮಾಡೋಕ್ಕೋಸ್ಕರನೇ ಒಂದು ಇಟ್ಕೊಂಡಿರೋದು ಸ್ಪೂನ್ ಥರ. ಹಾಗೆ ಅದರೊಳಗಡೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿರೋದು, ಚೆನ್ನಾಗಿ ಜೀರಿಗೆ ಎಲ್ಲ ಚಟಪಟ ಅಂತು ಅದರೊಳಗಡೆ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಳಗಡೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದರೊಳಗಡೆ ಸ್ವಲ್ಪ ಕೆಂಪು ಖಾರ ಹಾಕ್ಕೊಳ್ತೀನಿ ನೋಡಿ. ಈ ರೀತಿ ಸ್ವಲ್ಪ ಕೆಂಪು ಖಾರ ಹಾಕ್ಕೊಂಡ್ರೆ ಒಂಥರ ಟೇಸ್ಟ್ನು ಕೂಡ ಚೆನ್ನಾಗಿ ಕೊಡುತ್ತೆ. ಹಾಗೆ ಸ್ವಲ್ಪ ಸಾಂಬಾರ್ ಮಸಾಲ, ಸ್ವಲ್ಪ ಅರಶಿನ, ಇವಿಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡು ಮತ್ತೆ ಇದೇನು ಮಾಡ್ತೀನಿ ಅಂದರೆ, ಬೇಳೆ ಒಳಗಡೆ ಹಾಕ್ಕೊಂಡು ಬಿಡ್ತೀನಿ. ಇನ್ನು ಸ್ಟೋವ್ ಆಫ್ ಮಾಡಿ ಬೇಳೆ ಒಳಗಡೆ ಹಾಕ್ಕೊಳ್ತೀನಿ ನೋಡಿ. ಈಗ ನೋಡಿ ಫ್ರೆಂಡ್ಸ್, ಈ ರೀತಿ ಬೇಳೆ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಎಲ್ಲನೂ ಕೂಡ. ಈಗ ಚೆನ್ನಾಗಿದು ಮಿಕ್ಸ್ ಮಾಡಿಕೊಂಡು ನಾನು ಕುದಿ ಹಾಕಿ ಇಡ್ತೀನಿ. ಈಗ ಚೆನ್ನಾಗಿದು ಕುದಿ ಬರಬೇಕು.
ನಿಮ್ಗೆ ಬೇಕಾದರೆ ಸ್ವಲ್ಪ ಹುಳಿ ಹುಣಸೆ ಹಣ್ಣು ಕೂಡ ಹಾಕ್ಕೋಬೋದು, ನಿಮ್ಗೆ ಆಪ್ಷನಲ್ಲು. ನಾನು ಹುಣಸೆ ಹಣ್ಣು ಹಾಕಿಲ್ಲ, ಹಾಗೆ ಮಾಡಿದ್ದೀನಿ. ಚೆನ್ನಾಗಿ ಹುಣಸೆ ಹಣ್ಣು ಹಾಕ್ಕೊಂಡು ಕೂಡ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ನಿಮ್ಗೆ ಇಷ್ಟ ಆದರೆ ಹಾಕ್ಕೋಬೋದು. ಈಗ ನೋಡಿ, ನಮ್ಮ ಮೇಲೇನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಚೆನ್ನಾಗಿದ್ದು ಕುದಿಯೋಕೆ ಬಿಡ್ತೀನಿ ಒಂದು 5 ರಿಂದ 10 ನಿಮಿಷ, ಚೆನ್ನಾಗಿದ್ದು ಕುದಿಸ್ಕೊಳ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿದ್ದು ಕುದಿಸ್ಕೊಳ್ತೀನಿ ಪೂರ್ತಿ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಬೇಳೆ ಕುದಿತಾ ಇದೆ ಅಂತ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಬೇಳೆ. ನೀವು ಯಾವ ಜೊತೆಗೂ ಕೂಡ ಉಣ್ಬೋದು, ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಕಲಸ್ಕೊಂಡು ಕೂಡ ಉಣ್ಬೋದು, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟವಾಯ್ತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿದ ಮೇಲೆ ಯಾವ ರೀತಿ ಆಗಿದೆ ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇದರೊಳಗಡೆ ನಾನು ಲಾಸ್ಟಿಗೆ ಏನು ಮಾಡ್ತೀನಿ, ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಹಾಕೋಬೋದಿಲ್ಲ, ಇಲ್ಲ ಒಂಥರ ಟೇಸ್ಟ್ ಚೆನ್ನಾಗಿ ಬರಲ್ಲ ಅಂತ ನಾನು ಮಸಾಲೆ ಖಾರ ಹಾಕ್ಕೊಂಡಿರೋದು. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿದೆ, ಆಗಿದೆಯಲ್ಲ, ಇನ್ನೊಂದು 2 ನಿಮಿಷ ಕುದಿಯಾಗಿ ಬಿಡ್ತೀನಿ ಪೂರ್ತಿ. ಇದನ್ನು ಕೂಡ ಸಾಂಬಾರನ್ನು ಕೂಡ ರೆಡಿಯಾಗುತ್ತೆ ಚೆನ್ನಾಗಿ, ಟೇಸ್ಟಿಯಾದ ಸಾಂಬಾರು. ನೀವು ಕೂಡ ಸೌತೆಕಾಯಿ ಸಾಂಬಾರ್ ಟ್ರೈ ಮಾಡಿ ನೋಡಿ, ಯಾವ ರೀತಿ ಆಗಿದೆ ಅಂತ ನನಗೂ ಕೂಡ ತಿಳಿಸೋದು ಮರಿಬೇಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಕುದಿ ಬಂತಲ್ಲ, ಇದು ರೆಡಿ ಆಯ್ತು ನೋಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೊಂದು ವಿಡಿಯೋ ಜೊತೆ ನಿಮ್ಗೂ ಕೂಡ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.